ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಸೌಕೂರಿನ ದುರ್ಗಾ ಪರಮೇಶ್ವರಿ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದೀರಿ. ಹಾಗಾದ್ರೆ ಇಂದಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. ಗಣೇಶ, ಬಹುಶಃ ಈ ದೇವನನ್ನ ಆರಾಧಿಸದೆ ಹೋದವರು ಯಾರು ಇಲ್ಲ ಅಂತ ಅನಿಸುತ್ತೆ. ಹಿಂದೂಗಳ ಪಾಲಿಗೆ ಆರಾಧ್ಯ ದೇವನಾದ ಈತನನ್ನ ನಿರ್ವಿಘ್ನಕಾರಕ ಎಂದೇ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ನಾವು ಗಣೇಶನ ಎಲ್ಲ ಆಲಯಗಳಲ್ಲಿಯೂ ಗಜಾನನನ ಒಂದು ಮುಖವಿರುವ ವಿಗ್ರಹವನ್ನ ನೋಡ್ತಾ ಇರ್ತೀವಿ. ಆದ್ರೆ ಯಾವತ್ತಾದರೂ ಗಣೇಶನ ಐದು ಮುಖಗಳಿರುವ ವಿಗ್ರಹವಿರುವ ದೇವಸ್ಥಾನ ನೋಡಿದ್ದೀರಾ? ನೋಡಿಲ್ಲ ಅಂದ್ರೆ ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಕೆಂಗೇರಿಯಲ್ಲಿ ನೆಲೆ ನಿಂತ ಪಂಚಮುಖಿ ಗಣೇಶನ ಆಲಯವನ್ನ ದರ್ಶನ ಮಾಡಿ ಪುನೀತರಾಗೋಣ. ಪಂಚಮುಖಿ ಗಣೇಶನ ಆಲಯವು ವಿಶಾಲವಾದ ಆವರಣವನ್ನ ಹೊಂದಿದ್ದು ದೇಗುಲದ ಬಳಿ ಇರುವ ಮೂರು ಕಮಾನುಗಳು ನಮಗೆ ಸ್ವಾಗತವನ್ನ ಕೋರುತ್ತವೆ. ದೇಗುಲದ ದ್ವಾರದ ಬಳಿ ಎರಡು ದ್ವಾರಪಾಲಕರ ವಿಗ್ರಹಗಳನ್ನ ಕೆತ್ತಲಾಗಿದ್ದು ದೇಗುಲದ ಸುತ್ತಲೂ ಗ್ರಾನೈಟ್ ಕಲ್ಲುಗಳನ್ನ ಹಾಸಲಾಗಿದೆ. ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆ ಏನಂದ್ರೆ ದೇಗುಲದ ಮೇಲ್ಭಾಗದಲ್ಲಿ ಪ್ರತಿಷ್ಠಾಪಿಸಿರುವ ಐದು ಮುಖ ಮತ್ತು ಐದು ಶರೀರವನ್ನ ಹೊಂದಿರುವ ಬಂಗಾರದ ವರ್ಣದ ಗಣೇಶನ ಮೂರ್ತಿ. ಈ ಮೂರ್ತಿಯು ದೂರದಿಂದಲೇ ಭಕ್ತಾದಿಗಳನ್ನ ಕೈಬೀಸಿ ತನ್ನತ್ತ ಕರೆಯುತ್ತಲಿದೆ. ಇನ್ನು ಈ ದೇಗುಲದ ಮುಖ್ಯ ಆವರಣದಲ್ಲಿ ಕಪ್ಪು ಶಿಲೆಯಲ್ಲಿ ನಿರ್ಮಿಸಲಾದ ಪಂಚಮುಖ ಗಣಪನನ್ನ ದರ್ಶನ ಮಾಡಬಹುದಾಗಿದ್ದು ಈ ಗಣಪತಿಯ ನಾಲ್ಕು ಮುಖಗಳು ನಾಲ್ಕು ದಿಕ್ಕನ್ನ ಪ್ರತಿನಿಧಿಸಿದ್ರೆ ಐದನೇ ಮುಖವು ಜಗತ್ತಿನ ಆಗು ಹೋಗುಗಳನ್ನ ಗಣಪತಿಯು ನೋಡ್ತಾ ಇದ್ದಾನೆ ಎನ್ನುವುದನ್ನ ಸೂಚಿಸುತ್ತೆ. ಇಲ್ಲಿಗೆ ಬಂದು ಗಣೇಶನಿಗೆ ಗರಿಕೆ ಹುಲ್ಲನ್ನ ಸಮರ್ಪಿಸಿದ್ರೆ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳನ್ನ ಈ ಗಣಪತಿ ಶೀಘ್ರವಾಗಿ ನೆರವೇರಿಸುತ್ತಾನೆ ಎಂದು ಹೇಳಲಾಗುತ್ತೆ. ಇಲ್ಲಿ ಗಣಪತಿಯ ವಿಗ್ರಹದ ಸುತ್ತಲೂ ಗಣೇಶನ 32 ಪ್ರತಿಮೆಗಳು ಇದ್ದು ಈ ಪ್ರತಿಮೆಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಪಂಚಮುಖಿ ಗಣೇಶನ ವಿಗ್ರಹವು ಸೃಷ್ಟಿಯ ಬೆಳವಣಿಗೆ, ನಾಶ ಮತ್ತು ಆತ್ಮದ ಸಂಕೇತವಾಗಿದ್ದು ಗಣಪತಿಯ ಮೊದಲನೆಯ ಮುಖವು ಮಾನವ ಶರೀರ ಭೌತಿಕವಾದುದೆಂದು, ಎರಡನೇ ಮುಖವು ದೇಹದ ಉಸಿರಾಟದ ಮಹತ್ವವನ್ನ, ಮೂರನೆಯ ಮುಖವು ಮಾನಸಿಕ ಸ್ಥಿತಿಯನ್ನ, ನಾಲ್ಕನೆಯ ಮುಖವು ಸಂಸಾರದ ಸುಖ ದುಃಖಗಳನ್ನ, ಐದನೇ ಮುಖವು ಮೋಕ್ಷವನ್ನ ಪ್ರತಿನಿಧಿಸುತ್ತದೆ. ಪಂಚಮುಖಿ ಗಣೇಶನನ್ನ ಯಾರು ಆರಾಧಿಸ್ತಾರೋ ಅವರ ಎಲ್ಲ ಸಂಕಷ್ಟಗಳು ಗರಿಕೆ ಹುಲ್ಲು ಎತ್ತಿದಂತೆ ಸುಲಭವಾಗಿ ನಿವಾರಣೆ ಆಗುತ್ತೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಗಣೇಶನನ್ನ ಒಂದೇ ವಿಘ್ನ ಹರಂ ಮಹೇಶ ಕುವರಂ ದೇವಂ ಗಣಾಧೀಶ್ವರಂ ಒಂದೇ ಸರ್ಪ ವಿಭೂಷಣಂ ಸುಖಹಾಕರಂ ಶ್ರೀ ಸಿದ್ಧಿ ಬುದ್ಧಿ ಪ್ರಿಯಂ ಒಂದೇ ಸೂಕ್ಷ್ಮ ಪುರಸ್ಥಿತಂ ಗಣಪತಿ ಇಷ್ಟಾರ್ಥ ಸಿದ್ಧಿ ಪ್ರದಂ ಎಂದು ಸ್ತುತಿಸಲಾಗಿದ್ದು, ಈ ದೇಗುಲಕ್ಕೆ ಬಂದರೆ ಮನಸ್ಸಿನ ಕ್ಲೇಶಗಳೆಲ್ಲವೂ ದೂರವಾಗಿ ಮನಸ್ಸು ಗಣೇಶನ ಪಾದ ಕಮಲದಲ್ಲಿ ತಲ್ಲೀನವಾಗುತ್ತೆ. ಪಂಚಮುಖಿ ಗಣೇಶನನ್ನ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿ ಗುರುಪೂರ್ಣಿಮಾ, ಸಂಕಷ್ಟ ಚತುರ್ಥಿ ಮತ್ತು ಗಣೇಶ ಚತುರ್ಥಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಪಂಚಮುಖಿ ಗಣೇಶನ ಈ ದೇವಾಲಯವು ಬೆಂಗಳೂರಿನ ಕೆಂಗೇರಿ ಬಳಿ ಇದ್ದು, ಈ ಕ್ಷೇತ್ರವು ಮೆಜೆಸ್ಟಿಕ್ನಿಂದ 16 ಕಿಲೋಮೀಟರ್, ಕೆಂಗೇರಿಯಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಮೆಜೆಸ್ಟಿಕ್ನಿಂದ ಕೆಂಗೇರಿಗೆ BMTC ಬಸ್ ಸೌಲಭ್ಯವಿದ್ದು, ಕೆಂಗೇರಿಗೆ 225, 225A, 225B, 225C, 225D, 225CF, 225H, 225K, 225M, 225S ಬಸ್ಸುಗಳ ಮೂಲಕ ತಲುಪಬಹುದಾಗಿದೆ. ಬೆಂಗಳೂರಿಗೆ ರಾಜ್ಯದ ಹಲವಾರು ಭಾಗಗಳಿಂದ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು, ಬೆಂಗಳೂರು ರೈಲ್ವೆ ಮತ್ತು ವಿಮಾನ ಸಂಪರ್ಕವನ್ನ ಕೂಡ ಹೊಂದಿದೆ. ಸಾಧ್ಯವಾದ್ರೆ ನೀವು ಒಮ್ಮೆ ಪಂಚಮುಖಿ ಗಣೇಶನ ಈ ದೇವಾಲಯವನ್ನ ದರ್ಶನ ಮಾಡಿ ಆ ಗಣೇಶನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಈ ದೇಗುಲದ ಬಗ್ಗೆ ಮಾಹಿತಿಯನ್ನ ನೀಡಿದ ಪ್ರಶಾಂತ ಬೆಂಗಳೂರು ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ID inspirekannadachannel@gmail.com.
ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.